ಡೆಫಿನೆಟ್ಲಿ ಡಿಫೆಕ್ಟಿವ್ ಆಗಿ ಅಂತ ಬರಲ್ಲ, ಪಕ್ಕ ಡಿಟೆಕ್ಟಿವ್ ಆಗಿ ಬರ್ತಾನೆ ಈ ಸಲ. ಇರುತ್ತೆ ದೊಡ್ಡ ಸ್ಕೇಲಲ್ಲಿ ಆಗ್ತಿರೋ ಸಿನಿಮಾ, ಇನ್ನೂ ರೋಚಕವಾಗಿ ಇನ್ನೂ ತಿರುವುಗಳನ್ನ ಇಟ್ಕೊಂಡು ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದೆ ಪಕ್ಕ ಒಂದು ಪಾರ್ಟ್ ಟು ಅನ್ನೋದನ್ನ ಹೇಳ್ಬೋದು. ಈ ಸಲ ಕೇಸಸ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಅಡ್ವೆಂಚರ್ಸ್ ಆಗಿದೆ. ಸೊ ಡಿಟೆಕ್ಟಿವ್ ದಿವಾಕರ್ನ ಅಡ್ವೆಂಚರ್ ಕಂಟಿನ್ಯೂ ಆಗಿದೆ. ಯಾವ ಪ್ರಮೋಷನ್ ಸಿಕ್ಕಿರುತ್ತೆ ಅಂತ ಡೆಫಿನೆಟ್ಲಿ ಪಾರ್ಟ್ ಟು ಮಾಡ್ತೀವಿ ಅಂತ ಸಿಗ್ಲೇಬೇಕಲ್ಲ. ಹಾಕಿದ್ದೀವಿ ಇಲ್ಲೇ ಕ್ಯೂರಿಯಸ್ ಕೇಸ್ ಆಫ್ ಚೆಂಡು ಅಂತ. ಸೊ ಕೇಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್, ನಾನು ಎಕ್ಸೈಟ್ ಆಗಿದ್ದೀನಿ. ದಿವಾಕರನ್ ಸೇಮ್ ಲುಕ್ಕಲ್ಲೇ ಬರ್ತಾರೆ, ಸೊ ಅಲ್ಲಿಂದಾನೇ ಕಂಟಿನ್ಯೂ ಆಗ್ತಿರೋದು ಸಿನಿಮಾ. ಸೊ ಸೇಮ್ ಎಂಪೀಸ್ ಲುಕ್ಕಲ್ಲೇ ಇರುತ್ತೆ. ಸೊ ಈ ಲುಕ್ಕಲ್ಲಂತೂ ಅಲ್ಲ, ಸೊ ಇನ್ನೂ ಒಂದು ಟೂ ಮಂತ್ಸ್ ತೊಗೊಳುತ್ತೆ ಆ ಲುಕ್ಕಿಗೆಲ್ಲ ಪ್ರಿಪ್ರೇಷನ್ಸ್ ಆಗಿ. ಮೋರ್ ಅಡ್ವೆಂಚರ್, ಮೋರ್ ಆ್ಯಕ್ಷನ್. ದಿವಾಕರನ್ ಕೈ ಗನ್ ಬರುತ್ತೆ ಈ ಸಲ, ಗನ್ ಇರಲಿಲ್ವಲ್ಲ ಲಾಸ್ಟ್ ಟೈಮ್. ಹ್ಯೂಮರ್ ಕೂಡ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಬರೆದಿದ್ದಾರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾ, ಅವ್ರ ಕ್ಯಾರೆಕ್ಟ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಕುಸುಮ ದಿವಾಕರ್ ಎಲ್ರಿಗೂ ಗೊತ್ತಿದೆ. ಸೊ ತಾನಿ ಅವ್ರ ಕ್ಯಾರೆಕ್ಟ್ರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಆ್ಯಂಡ್ ತುಂಬ ಪ್ರಾಮಿನೆಂಟಾಗಿ ಬರುತ್ತೆ ಥ್ರೂ ಔಟ್ ಸಿನಿಮಾ. ಒಳ್ಳೆ ಒಂದು ಪ್ಯಾಕೇಜ್ ಈ ಸಲ. ನಮ್ಮಲ್ಲಿ ತುಂಬ ಸಲ ರಿಪೀಟ್ ಆಗುತ್ತೆ, ಅಂದರೆ ಒಂದು ಸಿನಿಮಾ ಮಾಡಿದ್ರೆ ಒಂದು ದಿವಸ ನಿಲ್ಲಲ್ಲ, ಮತ್ತೆ ಮತ್ತೆ ನಾವು ಟೀಮನ್ನು ಕ್ಯಾರಿ ಮಾಡ್ತಾ ಇರ್ತೀವಿ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಪೋಸ್ಟ್ ಡಿಸೈನರ್ಸಿಂದ ಹಿಡಿದು ಸಿನಿಮಾ ಡೈರೆಕ್ಟರ್ ಆಗಿ ಪ್ರತಿಯೊಬ್ಬರು ಸೇಮ್ ಕ್ಯಾರಿ ಆಗ್ತಾ ಇದ್ದಾರೆ. ಖುಷಿ ಇದೆ ವಾಪಸ್ ಸೇಮ್ ಟೀಮ್ ಜೊತೆಗೆ ವರ್ಕ್ ಮಾಡೋದಕ್ಕೆ, ಆ್ಯಂಡ್ ತುಂಬ ದೊಡ್ಡ ಸಕ್ಸಸ್ ಕೊಟ್ಟರು ನಮ್ಮ ಇಡೀ ಟೀಮಲ್ಲಿ. ಪಾರ್ಟ್ ಟು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಅಂತಲೇ ಒಂದು ಹೊಸ ಕಾರು ಬೇರೆ ಆಗ್ತಾ ಇದೆ, ಅದು ಭಾಳ ಥ್ರಿಲ್ ಆಗಿದೆ. ಭಾಳ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಆ ಕಾರನ್ನ ನೋಡೋದಕ್ಕೆ ಆ್ಯಂಡ್ ಅದನ್ನು ಓಡಿಸೋದಕ್ಕೆ. ಡೆಫಿನೆಟ್ಲಿ ನಿಮಗೊಂದು ಆ ಬಾಂಡ್ ಫೀಲ್ ಅಂತೂ ಇದ್ದೇ ಇರುತ್ತೆ. ನಾನು ಅದೇ ಹೇಳಿದ್ನಲ್ಲ, ಮೊದಲು ಮಾಡಬೇಕಾದ್ರೆ ಯಾವ ಸ್ಕೇಲಲ್ಲಿ ಇತ್ತು, ಆ್ಯಂಡ್ ಈಗ ಅದರದ್ದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದೆ ಆ ಸ್ಕೇಲ್. ತುಂಬ ಜನ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ. ಇದೆ ಮೈಸೂರು ಭಾಗದಲ್ಲಿ ಒಂದಷ್ಟು ಪ್ಲ್ಯಾನ್ ಮಾಡಿದ್ದಾರೆ, ಆಲ್ ಓವರ್ ಕರ್ನಾಟಕ ಒಂದಷ್ಟು ಬೇರೆ ಬೇರೆ ಪ್ಲೇಸಸ್ಗಳನ್ನ ಪ್ಲ್ಯಾನ್ ಮಾಡಿದ್ದಾರೆ. ಈಗ ಗರುಡ ಗಮನ ರೆಡಿ ಇದೆ, ಹೀರೋ ರೆಡಿ ಇದೆ. ಮೇ ಬಿ ಫೆಬ್ರವರಿ ಸೆನ್ಸರ್ ಆಫ್ ನೆಕ್ಸ್ಟ್ ಡೇಟ್ ಅನೌನ್ಸ್ ಮಾಡ್ತೀವಿ ಹೀರೋ ರಿಲೀಸ್ ಮಾಡೋದಕ್ಕೆ. ಹರಿಕತೆಲೆ ಗಿರಿಕತೆ ಆಲ್ಮೋಸ್ಟ್ 70% ಶೂಟ್ ಮಾಡ್ತೀವಿ. ಸೊ ಅದೇ ಶೂಟಲ್ಲಿ ಇದೀನಿ ನಾನು. ಸೊ ಅದು ಮುಗಿದ ತಕ್ಷಣ ಅದ್ರ ಬಾಟಮ್ ಟು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ರುದ್ರಪ್ರಾಯ ಟೂರ್ಗೂ ಪ್ಲ್ಯಾನ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್.